ವೀಕ್ಷಕರೇ, ಬೆಂಗಳೂರು ನಾಗೇಶ್ ಅವ್ರ ಜೊತೆಗೆ ನಾವಿದ್ದೀವಿ. ಕಳೆದ ಸಂಚಿಕೆಯಲ್ಲಿ ಅವರು ನಾನ್ ವೆಜ್ ಪ್ರಸಂಗದಲ್ಲಿ ನಿಲ್ಲಿಸಿದ್ರು, ಏನಾಯಿತು ಸರ್ ಮುಂದೆ? ನಮ್ಮ ವೀಕ್ಷಕರೆಲ್ಲ ಕಾಯ್ತಾ ಇದ್ದಾರೆ. ಅದು ಏನು ಅಂದರೆ, ಆ ಟೈಮಲ್ಲಿ ಅದೇ ಶೂಟಿಂಗ್ ಇರುವಾಗ ಭಾನುವಾರ ಮಾತ್ರ ನಾನ್ ವೆಜ್ ಇದು ಬರೋದು. ಆ ಟೈಮಲ್ಲಿ ಏನು ಅಂದರೆ ಪ್ರತಿಯೊಬ್ಬರು, ಅಂದರೆ ರಾಜ್ಕುಮಾರ್ ಇಂದ ಹಿಡಿದು ಎಲ್ಲ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು, ಲೈಟ್ ಬಾಯ್ಸು, ಕೆಲಸ ಮಾಡೋರು ಎಲ್ಲರೂ ಒಟ್ಟಿಗೆ ಕೂತ್ಕೋಬೇಕು, ಎಲೆಗಳಲ್ಲಿ ಎಲ್ಲ ಒಟ್ಟಿಗೆ ಕೂತ್ಕೋಬೇಕು. ರಾಜ್ಕುಮಾರ್ ಮಾತ್ರ ಕೊನೆಗೆ ಬರೋರು ಕೂತ್ಕೊಳ್ಳೋಕ್ಕೆ. ಅವ್ರು ಯಾವ ಎಲೆಯಲ್ಲಿ ಕೂತ್ಕೋತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಪ್ರತಿಯೊಂದು ಇದಕ್ಕೂ ಪೂರ್ತಿ ಎಲ್ಲನೂ ಹಾಕೇ ಇರಬೇಕು. ಸೊ ರಾಜ್ಕುಮಾರ್ ಬಂದರು, ಕೂತ್ಕೊಂಡ್ರು. ನರಸಿಂಹರಾಜ ನೋಡಿ, ನಮ್ಮ ನಾಗೇಶ್ ಅಂತ ಬಂದಿದ್ದಾರೆ, ಇವತ್ತು ಅವರು ನಮ್ಮ ಸಂಘಕ್ಕೆ ಇದಾಗ್ತಾ ಇದ್ದಾರೆ, ಆದ್ದರಿಂದ ಎಲ್ಲ ಚಪ್ಪಾಳೆ ತಟ್ಟಿದ್ದೀನಿ, ಎಲ್ಲ ಬಡಿಸ್ತಾ ಸಾರ್ ತರ್ತಾ ಇದ್ದಾನೆ. ನಾನು ನೋಡಿ, ನನಗೆ ಶ್ಯಾಮ್ ಅಂತ, ಜೋಕರ್ ಶ್ಯಾಮ್ ಅಂತ ಕಾಮಿಡಿಯನ್ ಇದ್ದ, ಅವ್ನು ನನ್ನ ಪಕ್ಕದಲ್ಲಿದ್ದ. ಲೋ ಶ್ಯಾಮ, ಏನೋ ಮಾಡೋದು, ತಿಂದೇ ಇದ್ರೆ ತಿನ್ನೋಕ್ಕಾಗದು, ಆಗ್ತಾ ಇಲ್ಬೋಲೋ ನನಗೆ, ಏನು ಮಾಡೋದು. ಲೋ, ಒಂದು ಕೆಲಸ ಮಾಡೋ, ಆ ತುಂಡುಗಳೆಲ್ಲ ಇದೆಯಲ್ಲ ಅದನ್ನು ನನ್ನ ಎಲೆಗೆ ಹಾಕ್ಬಿಡು, ಬರೀ ಇದಿರುತ್ತಲ್ಲ ಯಾವುದು ಶೇರ್ವಾ, ಆ ಶೇರ್ವಾನ ಸುಮ್ಮನೆ ಹಿಂಗೆ ತಿಂದಂಗೆ ಮಾಡು. ಸರಿ, ನೋಡ್ಬಿಡೋಣ ಅಂತ ಅಂದ್ಬಿಟ್ಟು, ಸರಿ ಈಗ ನಾಗೇಶ್ ಅವರು ಫಸ್ಟು ಊಟ ಮಾಡ್ತಾರೆ ಅಂತ ನರಸಿಂಹರಾಜು ಅವ್ರದ್ದು. ಸರಿ ಹಾಕಿದ್ದು ನಾನು ಹೀಗೆ ಅಂದ್ಕೊಂಡೆ, ಹಿಂಗೆ ಅಂದ್ಕೊಂಡೆ, ರುಚಿಯಾಗಿದೆ. ಅಯ್ಯೋ, ಇಷ್ಟೊಂದು ರುಚಿಯಾಗಿದೆಯಲ್ಲ, ಇದು ಯಾಕೆ ತಿನ್ನಬಾರ್ದು ಅಂತ. ಬಟ್ ಆ ಮೂಳೆಗಳು ಇದು ನೋಡಿ, ಅದು ನನಗೆ ಇದಾಗ್ತಾ ಇಲ್ಲ. ಹೀಗೆ ಅಂದು ಮಾಡಿ ಚೆನ್ನಾಗಿದೆ ಅಂತಂದೆ. ಎಲ್ಲರೂ ಚಪ್ಪಾಳೆ, ನಾಗೇಶ್ ಅವ್ರು ಮೆಂಬರ್ ಆಗೋಗ್ಬಿಟ್ರು. ಸೊ ಇದು ಈ ಥರ ಏನು ಅಂದರೆ, ಹಾಸ್ಯ ಆಗಿನ ಕಾಲದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲ ಕುಟುಂಬದ ಥರ ಇದ್ದ, ಇದು ಸಮಾನಸ್ಕರು ಎಲ್ಲರೂ. ರಾಜ್ಕುಮಾರ್ ಯಾವತ್ತೂ ನಾನು ದೊಡ್ಡ ನಟ ಅಂತ ಅವ್ರು ಹೇಳಿದ್ದಿಲ್ಲ. ನಾನು ನಿಮ್ಮ ಥರನೇ, ನಾನು ಒಬ್ಬ ನಟ. ನಾನೇನು ದೇವರೇನು ಎರಡು ಕುಂಭ ಕೊಟ್ಟಿಯಾನ ನನಗೆ ಇದು ಅಂತ ಹೇಳೋದಕ್ಕೆ, ಅಷ್ಟು ವಿನಯ, ಅಷ್ಟು ಇದು ಏನೂ ನಾವು ನೋಡಿಲ್ಲ ಇದುವರೆಗೆ. ಅಂದರೆ ಒಬ್ಬರೂ ಕೂಡ, ಪ್ರತಿಯೊಬ್ಬ ಲೈಟ್ ಬಾಯ್ ಹುಡುಗನಿಗೂ ಕೂಡ ಗೌರವದಿಂದನೇ ಮಾತಾಡೋದು, ಬನ್ನಿ ಹೋಗಿ ಅಂತಲೇ ಮಾತಾಡಲು ಹೊರತು, ಅವ್ರು ಯಾವತ್ತೂ ನಾ ದೊಡ್ಡವನು ಅಂತ ಅವ್ರು ಅಂದ್ಕೊಳ್ಳೇ ಇಲ್ಲ. ರಾಜ್ಕುಮಾರ್ಗೆ ನನಗೆ ಸುಮಾರು 40 ವರ್ಷದ ಒಂದು ಸ್ನೇಹ. ನೀವು ಇದಾದಮೇಲೆ ಮೊದಲನೇ ಸಲ ರಾಜ್ಕುಮಾರ್ ಎಲ್ಲಿ ಭೇಟಿ ಮಾಡಿದ್ರಿ ಸರ್ ಮಾತಾಡೋದಕ್ಕೆ? ಅದು ನಾನು ಹೋದ್ನಲ್ಲ, ನಾನು ಹೋದಾಗ ಪರಿಚಯ ಮಾಡಿಕೊಂಡೆ, ಪರಿಚಯ ಮಾಡಿಕೊಂಡು ಹೇಳಿದೆ, ಈ ಥರ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಅಂತ ಬಂದಿದ್ದೆ, ನೀವು ನಮಸ್ಕಾರ ಅಂತ ಹೇಳಿ ಹೊರಟೋಗ್ಬಿಟ್ರಿ, ನಂಗೆ ಎಷ್ಟು ಬೇಜಾರಿ, ಬುದ್ಧಿ ಇದೆಯೇನು ರೀ, ಹಿಡ್ಕೋಬೇಕಾಯ್ತು ರೀ, ನಾನು ಹಿಡ್ಕೊಂಬಿಟ್ಟು ನಾನು ನಾಗೇಶ್ ನಿಮ್ಮ ಹತ್ರ ಮಾತಾಡಬೇಕು, ನಿಂತ್ಕಡೆ ಅಂತ ಹೇಳಬೇಕಾಯಿತು ಅಂದರು. ಅಂದರೆ ಅಷ್ಟು ಇದಾಗಿತ್ತು. ಆಮೇಲೆ ಹೊಂದ್ಕೊಂಡು ಇದು ಮಾಡಿ ಅವ್ರ ಜೊತೆಯಲ್ಲಿ ಗಂಧದ ಗುಡಿ ಪಿಕ್ಚರ್ ಮಾಡಿದೆ, ಮಯೂರ ಪಿಕ್ಚರ್ ಮಾಡಿದೆ, ಬಲೆ ಹುಚ್ಚ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ನಲ್ಲಿ ನೀವು ಆ ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ ಅದರ ನೆನಪುಗಳನ್ನು ಹೇಳಿ ಸರ್ ನಮ್ಮ ಜೊತೆಗೆ. ಬಲೆ ಹುಚ್ಚ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ರಾಜ್ಕುಮಾರ್ಗೆ 2 ಸಲ ಜೀವ ಹೋಗಬೇಕಾಯಿತು ಈ ಸಿನಿಮಾದಲ್ಲಿ. ಎರಡು ಇನ್ಸಿಡೆಂಟ್ಗಳು, ಒಂದು ಬಲೆ ಹುಚ್ಚದಲ್ಲಿ, ಇನ್ನೊಂದು ಗಂಧದ ಗುಡಿನಲ್ಲಿ. ಎರಡು ಇದರಲ್ಲೂ ಅವ್ರ ಪ್ರಾಣ ಹೋಗಬೇಕಾಯಿತು. ಈಗ ಬಲೆ ಹುಚ್ಚ ಇದನ್ನು ಹೇಳ್ತೀನಿ ಕೇಳಿ. ಬಲೆ ಹುಚ್ಚ ಹಳಬರೆಲ್ಲ ನೋಡಿರ್ತಾರೆ ಅಂತ ಕಾಣುತ್ತೆ, ಈಗಿನ ಕಾಲದಲ್ಲಿ ನೋಡಿರ್ತಾರೋ ಇಲ್ವೋ ಇಲ್ದಿದ್ರೂ ಅದನ್ನಲ್ಲಿ ರಾಜ್ಕುಮಾರ್ ಬಂದು ಹುಚ್ಚನ ಥರ ಇದನ್ನು ಮಾಡಿ, ಸಿ ಐ ಡಿ ಬಂದು ಖಳನಾಯಕರನ್ನೆಲ್ಲ ಇದು ಮಾಡಿ, ಲಾಸ್ಟ್ ಕ್ಲೈಮ್ಯಾಕ್ಸ್ ಇದರಲ್ಲಿ ಮಾಮೂಲು ಫೈಟು ಅದು ಇದು ಇರುತ್ತೆ, ಬಂದು ಹೀರೋ ಬಂದು ಒಂದು ಇದಿರುತ್ತೆ, ಯಾವುದು ಸಿಮೆಂಟ್ ತೊಟ್ಟಿ ಇರುತ್ತೆ, ಆ ತೊಟ್ಟಿನಲ್ಲಿ ಅಡ್ಕೊಳ್ತಾರೆ, ಮುಚ್ಚಿಟ್ಕೋತಾರೆ. ಅಷ್ಟರಲ್ಲಿ ಏನು ಮಾಡ್ತಾರೆ, ಈ ವಿಲನ್ ಕಡೆಯವರು ಒಂದು ಬಾಂಬು ಎಸ್ದುಬಿಟ್ಟು ಅದು ಬ್ಲಾಸ್ಟ್ ಆಗುತ್ತೆ. ಇದು ಶಾರ್ಟ್, ಇದು ಇದನ್ನು ಒಂದೇ ಶಾರ್ಟಲ್ಲಿ ತೆಗಿಬೇಕು ಅಂತ ಶಿವಯ್ಯ ಅಂತಂದ್ಬಿಟ್ಟು ಅವರು, ರಾಜ್ಕುಮಾರ್ ಬಹಳಷ್ಟು ಪಿಕ್ಚರ್ಗಳು ಶಿವಯ್ಯನವರೇ ಮಾಡಿರೋದು.
ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಒಂದು ಒಂದೂವರೆ ಅಡಿ ಇದು ಸಿಮೆಂಟ್ ಇದರಲ್ಲಿ ಇದನ್ನು ಕಟ್ಟಿದ್ದಾರೆ ಕೂತ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು. ಸೊ ಬೆಳಗ್ಗೆ ಎಲ್ಲ ಬಂದು ಶೂಟಿಂಗ್ಗೆ ಲೈಟಿಂಗ್ ಈಟಿಂಗ್ ಎಲ್ಲ ಆಯಿತು, ಲೈಟಿಂಗ್ ಎಲ್ಲ ಆಗಿ ಶಾರ್ಟ್ ತೆಗಿಬೇಕು ಅಂತಂದ್ಬಿಟ್ಟು ರಾಜ್ಕುಮಾರು ಹೋಗಿ ಅಲ್ಲಿ ಕೂತ್ಕೊಂಡು ಕೂತ್ಕೊಳ್ತಾರೆ. ಶಿವಣ್ಣ, ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ, ಬೇಡ ಬೇಡ ಬೇಡ, ಈ ಒಂದೂವರೆ ಅಡಿ ಸಾಕಾಗಲ್ಲ, ಇದು ನಾಲ್ಕು ಅಡಿ ಬೇಕು ಸಿಮೆಂಟ್, ಇದು ನಾಲ್ಕು ಅಡಿ ಬೇಕು. ಸೊ ಅವತ್ತು ಶೂಟಿಂಗ್ ಕ್ಯಾನ್ಸಲ್. ಸೊ ಆ ಡೈರೆಕ್ಟ್ರು ಬಂದು ನಾಲ್ಕು ಅಡಿ ಇದನ್ನು ಇದು ಮಾಡಿದ್ದಾರೆ. ಪುನಃ ಅದೇ ಥರ ಇದಾಯಿತು. ರಾಜ್ಕುಮಾರ್ ಹೋಗಿ ಕೂತ್ಕೊಡ್ತಾರೆ, ಇವರು ಅಲ್ಲಿ ಎಸಿತಾರೆ, ಬ್ಲಾಸ್ಟ್ ಆಗುತ್ತೆ, ಹಿಂದ್ಗಡೆಯಿಂದ ಬ್ಲಾಸ್ಟ್ ಆಗುತ್ತೆ, ಆದರೆ ರಾಜ್ಕುಮಾರ್ ಆಚೆಗೆ ಬರ್ಬೋದು, ಏನೂ ಆಗಲ್ಲ ಅಂತಂದ್ಬಿಟ್ಟು ಪ್ಲ್ಯಾನ್ ಇದು. ಇನ್ನೇನು ಟೇಕ್ ಆಗಬೇಕು ಅನ್ನೋ ಶಿವಯ್ಯನವ್ರಿಗೆ ಅದೇನು ಅಂಥ ಒಂದು ಇದಿತ್ತು, ಅವರಿಗೆ ನಾಲೆಡ್ಜ್ ಇತ್ತು. ಬೇಡ, ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ, ಇದು ಒಂದು ಶಾರ್ಟಲ್ಲಿ ತೆಗಿಯೋಕ್ಕಾಗಲ್ಲ, ಸ್ಟಾಪ್ ಬ್ಲಾಕಲ್ಲಿ ತೆಗಿಬೇಕು, ನನಗೇನೋ ಡೌಟು, ನನಗೆ ನನ್ನ ಮನಸ್ಸು ಹೇಳ್ತಾ ಇಲ್ಲ. ಎಲ್ಲರೂ ಯಾತಕ್ಕೆ 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 ಅಂತ, ಇಲ್ಲ ನನಗೇನೋ ಇದು. ಸರಿ ಆಯಿತು, ಏನು ಸ್ಟಾಪ್ ಬ್ಲಾಕ್. ರಾಜ್ಕುಮಾರ್ ಹೋಗ್ತಾರೆ, ಆಚೆಗೆ ಬರ್ತಾರೆ, ಒಂದು ಸ್ಟಾಪ್ ಇದಾಗುತ್ತೆ, ಇದು ಇದನ್ನಲ್ಲಿ ಇವನು ಎಸಿತಾನೆ ಬೇರೆ ಶಾಫ್ಟ್, ಅದು ಬ್ಲಾಸ್ಟ್ ಆಗುತ್ತೆ. ಸರ್ ನೀವು ನಂಬ್ತಿರೋ ಬಿಡ್ತಿರೋ, ನಾಲ್ಕು ಅಡಿ ಪುಡಿ ಪುಡಿ ಅದರಲ್ಲಿ. ಏನಾದ್ರು ರಾಜ್ಕುಮಾರ್ ಒಂದು ಶಾರ್ಟಲ್ಲಿ ತೆಗೆದಿದ್ದರೆ ಅವತ್ತೇ ರಾಜ್ಕುಮಾರ್ ಇರಲಿಲ್ಲ, ನಾವು ಬಬ್ರು ವಾಹನ ನೋಡೋಕ್ಕಾಗ್ತಿರ್ಲಿಲ್ಲ, ಗಂಧದ ಗುಡಿ ನೋಡೋಕ್ಕಾಗ್ತಿರ್ಲಿಲ್ಲ, ಬಂಗಾರ ಮನುಷ್ಯ ನೋಡೋಕ್ಕಾಗ್ತಿರ್ಲಿಲ್ಲ, ಯಾವ ಫೀಚರ್ಗೂ ಅವರುಗಳು ಅವತ್ತೇ ಇದೆ. ಅದೇನು ಆ ಶಿವಯ್ಯನವ್ರಿಗೆ ಅಂಥ ಒಂದು ಇದಿತ್ತು. ಸೊ ಇದೇ ಥರ ಗಂಧದ ಗುಡಿನಲ್ಲಿ, ಗಂಧದ ಗುಡಿನಲ್ಲಿ ಕ್ಲೈಮ್ಯಾಕ್ಸ್, ಕ್ಲೈಮ್ಯಾಕ್ಸ್ ಗಂಧದ ಗುಡಿ ಅಂತೂ ಎಲ್ಲ ನೋಡಿರ್ತಾರೆ. ಅದರಲ್ಲಿ ಬಾಲಣ್ಣ ವಿಲನ್ನು, ರಾಜ್ಕುಮಾರ್ ತಮ್ಮ ವಿಷ್ಣುವರ್ಧನ್, ವಿಷ್ಣುವರ್ಧನ್ ಅವನು ಬೇಳೆ ಬೆಳೆಸಿರ್ತಾನೆ, ಕೊನೆಗೆ ಅವನಿಗೂ ಗೊತ್ತಾಗುತ್ತೆ ಇವನೇ ನಮ್ಮ ಅಣ್ಣ ಅಂತಂದ್ಬಿಟ್ಟು. ಬಾಲಣ್ಣ ಏನು ಮಾಡಬೇಕು, ಲಾಸ್ಟಲ್ಲಿ ಬಂದು ಒಂದು ಗನ್ನು ಎಮ್ ಪಿ ಶಂಕರ್ ಹತ್ರ ಒಂದು ಯಾವಾಗಲೂ ಅವರು ಗನ್ ಇಟ್ಕೊಂಡಿರೋರು, ಆ ಗನ್ನಲ್ಲಿ ಶೂಟ್ ಮಾಡಬೇಕು. ಎದುರುಗಡೆ ರಾಜ್ಕುಮಾರ್, ಎಲ್ಲ ಡ್ರಮ್ಗಳು ಎಲ್ಲ ಇವುಗಳಿದೆ, ಪೆಟ್ರೋಲ್ ಡ್ರಮ್ಮು ಅಂತಂದ್ಬಿಟ್ಟಿದ್ದಿದೆ. ಈ ಒಂದು ಶಾಟ್ ಇಟ್ಟಿದ್ದಾರೆ, ಅಂದರೆ ಕ್ಯಾಮ್ರಾ ಹಿಂದ್ಗಡೆ ಇದೆ, ಬಾರಣ್ಣ ಕೈನಲ್ಲಿ ಇದು, ಎದುರುಗಡೆ ರಾಜ್ಕುಮಾರ್. ಸೊ ಗನ್ ತೊಗೊಂಡ್ರು, ಡೈರೆಕ್ಟ್ರು ಸ್ಟಾರ್ಟ್ ಅಂದರು, ಆಯಿತು ಏನು ಮಾಡು, ಕ್ಲಿಕ್ ಮಾಡಿದ್ರು, ಕ್ಲಿಕ್ ಮಾಡಿ ಕ್ಲಿಕ್ ಆಗಲಿಲ್ಲ. ಎಂಥದೇ ಇಂಥ ಹೆಡಬಾರ ತಂದು ಇದು ಕೊಟ್ಟಿದ್ದೀರಿ ಗನ್ನು ನನಗೆ, ಇದು ಎಂಥದ್ದು. ಅಷ್ಟೊತ್ತಿಗೆ ಎಮ್ ಪಿ ಶಂಕರ್ ಇದು, ಅವರು ಒಳ್ಳೆ ಪರ್ಸ್ನಾಲ್ಟಿ ಇರು ಎಮ್ ಪಿ ಶಂಕರ್, ಏನು ಬಾರಣ ಹಿಂಗೆ ಅಂತೀರಿ, ಏನು ಅಂತ ಬಾರ, ಇದು ಕೊಡಿ, ಇದು ನೋಡಿ, ನಾನು ಎತ್ಕೊಂಡು ಹತ್ತು ಎಣಿಸಿ ಕೈಲೇ ಹಿಡ್ಕೊಂಡಿರ್ತೀನಿ, ಹತ್ತು ಎಣಿಸಿ ಎಣಿಸಿದ್ರು, ಹತ್ತು ಎಣಿಸಿ ಕೆಳಗಡೆ ಇಟ್ಟು ಶೂಟ್ ಮಾಡಿದ್ರು. ಮೂರು ಅಡಿ ಹಳ್ಳ ಸರ್, ಪಕ್ಕದಲ್ಲಿ ಇದ್ದೀನಿ ನಾನು, ಇದ್ದೀನಿ ಓಕೆ, ಮೂರು ಅಡಿ ಹಳ್ಳ ಆಗೋಯ್ತು. ಅದರಲ್ಲಿ ರಿಯಲ್ ಬುಲೆಟ್ ಇದೆ. ಯೂಶ್ವಲಾಗಿ ಶೂಟಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ಡಮ್ಮಿ ಬುಲೆಟ್ಸೇ ಯೂಸ್ ಮಾಡೋದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವೇಳೆ ಬಾದಣ್ಣ ಫಸ್ಟ್ ಇದರಲ್ಲಿ ಟ್ರಿಗರ್ ಹೇಳಿದಾಗ ರಾಜ್ಕುಮಾರ್ಗೆ ಶೂಟ್ ಮಾಡಿದರೆ ಅವರು ಡಕ್ ಆಗ್ತಾರೆ. ಬಟ್ ಏನು ಅಂದರೆ, ಇದೇನು ಅಂದರೆ, ಒಂದು ಮನುಷ್ಯನಿಗೆ ಏನು ಅಂದರೆ ನಿಜವಾದ ಶೂಟರ್ಗೆ ಏನು ಗೊತ್ತಿರಲ್ಲ, ಗೊತ್ತಿಲ್ಲ ಅವ್ರು ಎಲ್ಲಿ ಡಕ್ಕರ್ ಅಲ್ಲಿಗೆ ಹೋಗುತ್ತೆ ಕೈ. ಸೊ ಆ ಬುಲೆಟ್ ಏನಾದ್ರು ಅವರು ಕ್ಲಿಕ್ ಆಗಿದ್ರೆ ಆ ಇದನ್ನು, ಇದು ರಾಜ್ಕುಮಾರ್ ಅವತ್ತೆ ಔಟ್. ಸರ್ ಇದು ಹೇಗಾಯ್ತು, ಇದು ನಿಜವಾದ ಬುಲೆಟ್ ಹೆಂಗೆ ಬಂತು ಅಲ್ಲಿಗೆ? ಅದು ಹೇಳ್ತೀನಿ. ಇದು ಏನಾಯಿತು ಅಂದರೆ, ವಿಷ್ಣುವರ್ಧನ್ ಮೇಲೆ ಅಪವಾದ ಬಂದ್ಬಿಡ್ತು. ಹೌದು, ನಾನು ವಿಷ್ಣುಗೆ ಭಾಳ ಸರಿ ಹೇಳಿದೆ, ಅಲ್ಲೋ ವಿಷ್ಣು ನಾನು ಹೇಳ್ತೀನಿ ನಿಂದಲ್ಲಿ ತಪ್ಪು, ನೀನು ಅವತ್ತು ಆ್ಯಕ್ಚುಲಾಗಿ ನೀನು ಅವನು ಇದಾಗಿ ಹೋಗಿರ್ತಾನೆ, ಕೆಳಗಡೆ ಬಿದ್ದು ಹೋಗಿರ್ತಾನೆ, ಅವನು ಶೂಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಅದೆಲ್ಲ ಆದಮೇಲೆ ಬಾರಣ್ಣ ಬಂದು ಶೂಟ್ ಮಾಡೋದು. ಅವನು ಇಲ್ಲ ನಾಗೇಶ್ವರ ಹೋಗಲಿ, ಬಿಟ್ಬಿಡಿ ಸುಮ್ಮನೆ, ಯಾತಕ್ಕೆ ಅದು ಬೇಡ ಅಂತ ನನಗೆ ಹೇಳೋಕ್ಕೆ, ಮಾತು ಹೇಳೋದಕ್ಕೆ ಬಿಡಲಿಲ್ಲ ನನಗೆ. ಯಾಕೆಂದರೆ ವಿಷ್ಣು ಎಲ್ಲ ನಾವು ನೋಡೋದು ಹುಡುಗರು, ಬಂದಾಗ ಹೊಸ ಹುಡುಗರು. ಅದೇನಾಗಿದೆ ಅಂದರೆ ಬುಲೆಟು, ಅವರು
ರಾತ್ರಿ ಹೊತ್ತು ಹಂಟಿಂಗ್ ಹೋಗೋರು ಎಂ ಪಿ ಶಂಕರ್ ಹೋಗಿ ಅಲ್ಲಿ ಸಿಕ್ಕಿದ ಮೊಲ ಅದು ಇದು ಇದು ಮಾಡ್ಕೊಂಡು ತಂದು ಇದಕ್ಕೆ ಕೊಡೋರು ಮಾಂಸ ಇದಕ್ಕೆ. ಅವತ್ತೇನು ಹೋಗಿದ್ದಾರೆ ಹೋಗಿದ್ದಾರೆ ಯಾವುದು ಶೂಟ್ ಮಾಡೋಕ್ಕಾಗಿಲ್ಲ, ಬುಲೆಟ್ ಹಾಕಿದ್ದಾರಲ್ಲ ಬುಲೆಟ್ ಮನೆಗೆ ರಾತ್ರಿ ತೊಗೊಂಡು ಹೋಗಿದ್ದಾರೆ ವಾಪಸ್ಸು ತಂದು ಬಿಟ್ಟಿದ್ದಾರೆ. ಆ ಶೂಟಿಂಗು ಇದರಲ್ಲಿ ನೋಡಿಲ್ಲ ಅವರು, ಅಬ್ಸರ್ವ್ ಮಾಡಿಲ್ಲ, ಕೊಟ್ಬಿಟ್ರು. ಹ್ಞೂ 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 ಅವ್ರ ಮುಖ ಇಷ್ಟಗಳಾಗಿ ಹೋಯ್ತರು ಎಂ ಪಿ ಶಂಕರ್ದು. ಏನು ಎಲ್ಲರೂ ಸ್ಟನ್ನು, 10 ನಿಮಿಷ ಎಲ್ಲ ಹಾಗೆ ಹೇಗೆ ನಿಂತಿದ್ದು ಹಾಗೆ ನಿಂತಿದ್ದಾರೆ. ಏನಾದರೂ ರಾಜ್ಕುಮಾರ್ ಆಗಿದ್ದರೆ ಗತಿ ಏನು, ನಾವೆಲ್ಲ ಉಳಿತಿದ್ವಾ ಯಾರು. ಸೊ ಇದು ಅದು ದೈವ ಕೃಪೆ ಅವ್ರಿಗಿತ್ತು, ಅದಾಯಿತು. ಮಯೂರದ್ದೇನಾದರೂ ಇದೆಯಾ ಸರ್? ಮಯೂರ ಮಯೂರದಲ್ಲಿ ಲಾಸ್ಟು ಮಯೂರ ಎಂಡನ್ನು ನೋಡಿರ್ಬೋದು. ಪಿಕ್ಚರೆಲ್ಲ ಮುಗೀತು, ಪಿಕ್ಚರಲ್ಲಿ ಮುಗಿದು ಇನ್ನೇನು ಲಾಸ್ಟ್ ಡೇ ಶೂಟಿಂಗು ಮಂಜುಳಾ ಹೀರೋಯಿನ್ನು ಅದರಲ್ಲಿ. ಅವಳಿಗೆ ದುಡ್ಡು ಕೊಡಲಿಲ್ಲ ಅಂತನ್ಬಿಟ್ಟು ಕೊಟ್ಟಿಲ್ಲ ಅಂತನ್ಬಿಟ್ಟು ಹೊರಟುಬಿಟ್ಲು ಮಂಜುಳಾ. ಇವರು ರಾಜ್ಕುಮಾರು ಎಲ್ಲರೂ ಹೇಳ್ತಾ ಇದ್ದಾರೆ ಇರಮ್ಮ ಮುಗಿಸು, ಒಂದು ಶಾಟ್ ಇದೆ ಮುಗಿಸ್ಕೊಂಡು ಹೋಗು ಅಂತನ್ಬಿಟ್ಟು ಇಲ್ಲ ಅಂತ ಹೊರಟುಬಿಟ್ಲು. ಕಾರ್ ಹಾಕ್ಕೊಂಡು ಹೊರಟೇ ಬಿಟ್ಲು. ರಾಜ್ಕುಮಾರು ಫಾಲೋ ಮಾಡಿದ್ರು, ಏನಾದರೂ ಇದು ಮಾಡೋಕ್ಕೂ ಆಗಲೇ ಇಲ್ಲ. ಸರಿ ಏನು ಮಾಡೋದು, ಸರಿ ಇನ್ನೇನು ಮಾಡೋದು, ಅವಳು ಇಲ್ಲ ಅಂದರೆ ಡ್ಯೂಪ್ ಹಾಕಿ ತೆಗೆದು. ಈಗಲೂ ಡ್ಯೂಪ್ ಇದೆ ಲಾಸ್ಟ್ ಇದನ್ನಲ್ಲಿ ಅವರು ಇದನ್ನು ಹಾಕೋದು ಮಾಡೋದು ಡ್ಯೂಪ್ ಡ್ಯೂಪ್ ಹಾಕಿ ತೆಗೆದು ಮಾಡೋದು ಅದು ಅದ ಅದೊಂದೇ ಅಲ್ಲ. ಮಯೂರದಲ್ಲಿ ಒಂದು ಅವರ ಜ್ಞಾಪಕ ಶಕ್ತಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ರಾಜ್ಕುಮಾರ್ ಅವರಿಗೆ ಅಸಾಮಾನ್ಯವಾದ ಜ್ಞಾಪಕ ಶಕ್ತಿ. ಅವರು ಡೈಲಾಗು ಅವರು ಓದ್ತಾ ಇರಲಿಲ್ಲ, ಡೈಲಾಗ್ ಏನಾದ್ರು ಇದ್ದರೆ ಅವರು ಓದ, ನಾವು ಆ ಟ್ರೆಂಡಲ್ಲೇ ಹೇಳಬೇಕು, ಆ ಕ್ಯಾರೆಕ್ಟರ್ ಹೇಗೆ ಹೇಳುತ್ತೆ ಆ ಟ್ರೆಂಡಲ್ಲೇ ನಾವು ಹೇಳಬೇಕು. ಅದರಲ್ಲಿ ತಾಯಿ ಸಮಾಧಿ ಎದುರುಗಡೆ ಅವರು ಶಪಥ ಮಾಡೋ ಒಂದು ಸೀನ್ ಇದೆ ಮಯೂರದಲ್ಲಿ ಇದೆ. ಅದಕ್ಕೆ ಉದಯಶಂಕರ್ ಅವರು ಒಂದು 3 ಪೇಜ್ ಡೈಲಾಗ್ ಬರೆದಿದ್ದರು. ಕ್ಯಾಮ್ರಾ ಮೂಮೆಂಟ್ಗಳು ಸುಮಾರು 6-7 ಮೂಮೆಂಟ್ಗಳು, ಹಿಂದಕ್ಕೆ ಹೋಗೋದು, ಮುಂದಕ್ಕೆ ಬರೋದು, ಸೈಡ್ಗೆ ಹೋಗೋದು, ಮಾಡಿಹೋದು, ಈ ಥರ ಈ ಟ್ರಾಲಿ ಇದನ್ನು ಇದು ಇದು. ಸೊ ರಾಜ್ಕುಮಾರು ಓದಿ ಅಂದರು, ಹೇಳಿ ಅಂದರು. ಒಂದು ಸರಿ ಓದ್ದೆ, ಇನ್ನೊಂದು ಸರಿ ಓದಿ ಅಂದರು, ಇನ್ನೊಂದು ಸರಿ ಓದ್ದೆ, ಒಂದು 2 ನಿಮಿಷ 3 ನಿಮಿಷ, ಆ ಕೊನೆ ಪೇಜ್ ಒಂದು ಸರಿ ಓದಿ ಅಂದರು. ಅದನ್ನು ಓದ್ದೆ, ಸರಿ ಶಾರ್ಟ್ ತೆಗೆಯೋಣ ಅಂದರೆ, ಸರಿ ಇದಾಗಿರೋದು 5 ನಿಮಿಷ 3 ಪೇಜ್ ಡೈಲಾಗ್ ರೆಡಿ. ಸರಿ ವಿಜಯ ರೆಡ್ಡಿ ಅವರು ಡೈರೆಕ್ಟ್ರು, ಅದಕ್ಕೆ ನಾನು ಕೋ ಡೈರೆಕ್ಟ್ರ್ ಕನ್ನಡ ಇದು ಫುಲ್ಲು ನಮ್ಮದೇನೆ ಅಂತ ಇಟ್ಕೊಳ್ಳಿ. ಆಯಿತು ಮಾಡಿ ಸರ್, ಒಂದೇ ಟೇಕಲ್ಲಿ ಒಂದೇ ಟೇಕಲ್ಲಿ ಮಾಡಿದ್ರು ಎಲ್ಲ. ಈವನ್ ಲೈಟ್ ಬಾಯ್ಸು ಅವರು ಅಲ್ಲಿ ಇದ್ದವರು ಎಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ ಎಲ್ಲ. ಅಷ್ಟು ಟ್ರೆಮೆಂಡಸ್ ಆಗೋದು ಬಂತು. ಹೋ ಬಂದು ನಾಗೇಶ್ ಅವರೇ ಚೆನ್ನಾಗಿತ್ತ, ನಾನು ಅಣ್ಣ ಇದಕ್ಕೆ ಇನ್ನೇನು ಫಸ್ಟ್ ಕ್ಲಾಸ್ ಆಗಿತ್ತು, ಇಲ್ಲ ನನಗೋಸ್ಕರ ಇನ್ನೊಂದು ಟೇಕ್ ತಗೋತೀರಾ ಅಲ್ಲ, ಚೆನ್ನಾಗಿದೆ ಅಣ್ಣ ಚೆನ್ನಾಗಿತ್ತು, ಇಲ್ಲ ನನಗೋಸ್ಕರ ಒಂದು ಟೇಕ್ ತಗೊಳ್ಳಿ. ಆಯಿತು ಅದಕ್ಕೆ ಅವ್ರು ಹೇಳಿದ ಮೇಲೆ ಇನ್ನೇನು ಇನ್ನೇನು ಅಂತ ಅದಕ್ಕಿನ್ನ ಎಕ್ಸ್ಟ್ರಾ ಆಡಿದ್ರಿ. ಈಗಲೂ ನೀವು ಮಯೂರ ಚಿತ್ರ ನೋಡಿದರೆ ಆ ಶಬ್ದ ಮಾಡೋ ಇದು ಇದಿದೆ ಅಂದರೆ ಅಂಥ ಅದ್ಭುತವಾದ ಜ್ಞಾಪಕ ಶಕ್ತಿ. ಒಂದ್ಸಲಿ ಯಾರನ್ನ ನೋಡ್ತು ಅಂತಂದರೆ ಅವ್ರು ಮರಿತಾ ಇರಲಿಲ್ಲ. ನಮಗೆ ಅಷ್ಟೇ, ನಮಗೆ ನಮಗೆ ಅವರಿಗೆ ಮಡ್ರಾಸಲ್ಲಿ ಇರುವವರೆಗೂ ಒಂದು ಕಾಂಟ್ಯಾಕ್ಟ್ ಇತ್ತು. ಯಾವತ್ತು ಬೆಂಗಳೂರಿಗೆ ನಾವು ಬಂದು ಮತ್ತೆ ಆಗಾಗ ಯಾವಾಗಲಾದ್ರೂ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಅವ್ರು ಬಂದಾಗ ಶೂಟಿಂಗ್ ಬಂದಾಗ ಆ ಟೈಮಲ್ಲಿ ಮಾಡೋರು. ಆ ಟೈಮಲ್ಲಿ ಒಂದ್ಸಲಿ ನಾನು ಯಾವುದೋ ಶೂಟಿಂಗಲ್ಲಿ ಇದ್ದೀನಿ, ಏನು ನೋಡು ಏನು ನಾಗೇಶ್ ಅವರೇ ಇದೇನು ಮೀಸೆ ತೆಗೆದುಬಿಟ್ಟಿದ್ದೀರಿ, ಏನಾಯಿತು ಮೀಸೆ ಯಾಕೆ ತೆಗೆದ್ರಿ ಅಂದರೆ ಅಷ್ಟು ಇಲ್ಲ ನಾ ಯಾವುದೋ ಶೂಟಿಂಗ್ ಇತ್ತು ಅದಕ್ಕೋಸ್ಕರ. ಓ ಸರಿ ಹಾಗೆ ಆ ಥರ. ಬಟ್ ತುಂಬ ರಸಿಕರು ಸರ್, ಏನು ಅಂದರೆ ತಮಾಷೆ ಅಂತಂದರೆ ಅವ್ರು ನಂಬರ್ ಒನ್. ಗೇರಿ ಮಾಡೋದು ಯಾರನ್ನಾರು ಅಂತಂದರೆ ನಮ್ಮ ಹಿಂದೆ ನಾನು ಹೇಳ್ತಾ ಇದ್ದೆ 60 ವರ್ಷದಿಂದಿಂದು ನರಸಿಂಹರಾಜು ಬಾರಣ್ಣ ಅವರು ರಾಜ್ಕುಮಾರ್ ಸೇರ್ಕೊಂಬಿಟ್ರು, ಯಾರಿಗಾರು ರೇಗಿಸ್ಬೇಕು ಸುಮ್ಮನೆ ಇರಬಾರ್ದು ಅಂತ.
ಹನುಮಂತಾಚಾರ್ ಅಂತ ಒಂದು ಯೂನಿವ್ಯಾಕ್ಸ್ ಆರ್ಟಿಸ್ಟ್ ಇದ್ರು. ಯೂನಿವ್ಯಾಕ್ಸ್ ಹನುಮಂತಾಚಾರ್. ಆಮೇಲೆ ಕಾಮಿಡಿಯನ್ ಗುಗ್ಗು ಅಂತ ಒಂದು, ಅವರು ಗುಗ್ಗು ಥರನೇ ಇದ್ರು ಸ್ವಲ್ಪ. ಸೊ ಗುಗ್ಗು ಬಂದು ಇವತ್ತೇನು ಮಾಡೋಣ ಅಂದರೆ ಗುಗ್ಗು ಬರ್ತಾಯಿದ್ರು, ಇವತ್ತು ಮಾಡೋಣ, ಇವರೇ ಟಾರ್ಗೆಟ್ ಇವತ್ತು. ಗುಗ್ಗು ಅವರೇ ಬನ್ನಿ ಇಲ್ಲಿ, ಹಣ ಏನು ಹಣ ಏನು ಏನಿಲ್ಲ, ಹನುಮಂತಾಚಾರಿ ಇದನ್ನಲ್ಲ ಅವನು ನಿಮ್ಮನ್ನು ನಿಜವಾಗಲೂ ಗುಗ್ಗು ಅವನು, ಅವನಿಗೇನು ಗೊತ್ತಿಲ್ಲ ಅಂತ ಅಂದ. ಹಾಂ ಹನುಮಂತಾಚಾರಿ ಕಿಸ್ಕಾರ ಕಂಬರೋ ಹನುಮಂತಾಚಾರಿ ನನಗನ್ನ ಮಾಡ್ತೀನಿ ಅವನಿಗೆ ಅವನಿಗೆ ಅಷ್ಟೊತ್ತಿಗೆ ಹನುಮಂತಾಚಾರಿ ಬರ್ತಾಯಿದ್ದಾರೆ. ಅವರು ಯಾವಾಗಲೂ ಹಾಡು ಹಾಡ್ಕೊಳ್ಳೇ ಇರೋದು, ಅವರು ಇದನ್ನು ಬಾರಿಸೋರು ಒಂದು ಯೂನಿವ್ಯಾಕ್ಸ್ ಯೂನಿವ್ಯಾಕ್ಸ್ ಅಂತ ಬಿಟ್ಟು ಅದನ್ನು ಯಾವಾಗಲೂ ಬರೋ ಒಂದು ಹಾಡು ಹಾಡ್ಕೊಂಡು ಬರ್ತದೆ. ಓ ಏನೋ ಚಾರಿ ಹನುಮಾನ್ ಯಾರು ಯಾರು ಹನುಮಂತಾಚಾರಿ ಹನುಮಂತಾಚಾರಿ ನನ್ನ ಏನೋ ಗುಗ್ಗು ಅಂತಂದೇನು ನೀನೇ ದೊಡ್ಡ ಇದ ನೀನು ಅಂತ ಒಬ್ರಿಗೊಬ್ರಿಗೆ ಶುರು. ಇಲ್ಲಿ ನೋಡಿದರೆ ರಾಜ್ಕಪ್ ಒಂದು ಜಗಳಾಡ್ತಾರೆ ಆಡಲಿ ಆಡಲಿ ಇಬ್ರಿಗೊಬ್ರು ಕೈ ಕೈ ಇಬ್ಬರು ಹೊತ್ತಿಗೆ ಅಷ್ಟೊತ್ತಿಗೆ ಬಾರಣ್ಣವರು ಅಯ್ಯೋ ಹೊಡೆದಾಡ್ಬಿಡ್ತಾರೆ ಬರ್ ನಿನ್ನ ತಕ್ಷಣ ಹೋಗಿ ಇಲ್ಲೇ ಮುಟ್ಟಾಡ್ರ ಸುಮ್ಮನೆರು ಇದೆಲ್ಲ ರಾಜ್ಕುಮಾರ್ ನರಸಿಂಹರಾಜ್ ಸೇರ್ಕೊಂಡು ಮಾಡಿದ್ದು ಅಂತ. ಆಗ ಅವರು ರಾಜ್ಕುಮಾರ್ ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ ಏನೋ ತಮಾಷೆ ಬಿಡು ಅಯ್ಯೋ ಅಣ್ಣ ನೀವು ಹೇಳಿದ್ರೆ ಸರಿ ಸರಿ ಅಂತ ಈ ಥರ ಇನ್ಸಿಡೆಂಟ್ಗಳು ಭಾಳ ಒಂದು ಇದಿತ್ತು. ಬಟ್ ಏನು ಅಂದರೆ ನನ್ನ ಈ 60 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ಹೇಳಿದ ಆಗಲೇ ಹೇಳಿದಾಗ 40 ವರ್ಷ ನನಗೂ ಅವ್ರಿಗೂ ಸ್ನೇಹ. ನಾನಿನ್ನೂ ಜ್ಞಾಪಕ ಮಾಡ್ಕೊಳ್ಳೋದೇನು ಅಂದರೆ ರಾಜ್ಕುಮಾರ್ ಅವರಿಗೆ ನಾನು ರಾಜ್ಕುಮಾರ್ ಅವರು ವಾಕಿಂಗ್ ಹೋಗುವು ದಿವಸ ನಮ್ಮ ಶೂಟಿಂಗ್ ಇಲ್ಲದಿದ್ದಾಗ ಅವ್ರ ಮನೇಲಿ ಸೇರಿಕೊಳ್ಳುವು, ಅವ್ರ ಮನೆಯಲ್ಲಿ ಸಾಯಂಕಾಲದ ಹೊತ್ತು ಇದಾದಮೇಲೆ ಬನ್ನಿ ಹೋಗೋಣ ಅಂತಂದ್ಬಿಟ್ಟು ನಾನು ಅವರು ವಾಕಿಂಗ್ ಹೋಗುವು. ಒಂದು ದಿವಸ ನಾನು ಕೇಳಿದೆ ಅವ್ರನ್ನ, ಅಣ್ಣ ನಿಮಗೆ ಇಂಗ್ಲೀಷ್ನ ಹೇಳ್ಕೊಡ್ತೀನಿ. ಬಿಡ್ರಿ ನಾನು 4ನೇ ಕ್ಲಾಸ್ ಓದಿಲ್ಲ, ನಾನೇ ಯಾವ ಇಂಗ್ಲೀಷ್ ಬರುತ್ತೆ ಅಂದರು. ಇಲ್ಲ ಇಲ್ಲ ನಾನು ಹೇಳ್ಕೊಡ್ತೀನಿ, ನೀವು ಇಂಗ್ಲೀಷ್ ಮಾತಾಡಬೇಕು. ಸರಿ ಆಯಿತು ಹೇಳ್ಕೊಡಿ. ಸೊ ಒಂದೊಂದು ಹೌ ಆರ್ ಯು ವೆನ್ ಆರ್ ಯು ಕಮ್ಮಿಂಗ್ ಈ ಥರ ದಿವಸಕ್ಕೆ ಎರಡೆರಡು ಇದು ಹೇಳ್ಕೊಟ್ರು. ಮಾರನೇ ದಿವಸ ಬಂದಾಗ ಗುರುಗಳೇ ಹೇಳ ಸರ್ ನನ್ನ ಗುರುಗಳೇನು ಬಿಡಿ ನೀವು ನನ್ನ ಗುರುಗಳು ನಾನು ನಿಮ್ಮ ಶಿಷ್ಯ ಇಲ್ಲ ಇಲ್ಲ ಹೇಳ್ತೀನಿ ಪರ್ಫೆಕ್ಟಾಗಿ ಹೇಳೋರು ಏನೋ ಅದೇ ಅದೇ ಥರ ಇಂಗ್ಲೀಷು ಅವರು ಕಲಿತು ಆಮೇಲೆ ಪಿಕ್ಚರ್ಗಳಲ್ಲೆಲ್ಲ ಹಾಡು ಹೇಳಿ ಹಾಡೇ ಹೇಳಿ ಡೈಲಾಗು ಮಾತಾಡಿ ಅದು ನನಗೆ ಹೆಮ್ಮೆ, ನನಗೆ ಹೇಳ್ಕೊಡೋದಕ್ಕೆ ನನಗೆ ಹೆಮ್ಮೆ. ಅವರು ಕೂಡ ಅವರ ಇದರಲ್ಲಿ ಹೇಳಿ ರಾಜ್ಕುಮಾರ್ ನಾಗೇಶ್ ಅವರು ನನಗೆ ಇಂಗ್ಲೀಷ್ ಕಳಿಸಿದ್ದು ಅಂತಂದ್ಬಿಟ್ಟು ಅದು ನನಗೆ ಒಂದು ಯಾವಾಗಲೂ ನೆನೆಸ್ಕೊಡುವಂಥ ಒಂದು ಇದು ನಮಗೆ ಒಂದು ಸಂತೋಷ ಅಂತ. ಅಂದರೆ ಅಂಥ ಒಂದು ನಟನಿಗೆ ನಾನು ಯಾವ ಸಾಮಾನ್ಯ ನಟ ನಾನು ಯಾವ ಇದು ನಟ ಅವರು ಅದೆಲ್ಲ ಒಂದು ಯೋಗ ಅಥವಾ ಭಾಗ್ಯ ಅಂತ ಹೇಳ್ತಾರೆ. ಹೃದಯ ಸಂಗಮದಲ್ಲಿ ಪಾತ್ರ ಮಾಡಿದ್ರ ನೀವು? ಇಲ್ಲ ಹೃದಯ ಸಂಗಮದಲ್ಲಿ ಮಾಡಲಿಲ್ಲ, ಇಲ್ಲ ಬೇಕಾಷ್ಟು ಪಿಕ್ಚರ್ಗಳು ಮಾಡಿ ಇದು ಹಳೆ ಪಿಕ್ಚರ್ಗಳೆಲ್ಲ ಮಾಡಿದ್ದೀನಿ ಅವ್ರದ್ದು ಹಳೆ ಪಿಕ್ಚರ್ಗಳು ಬೇಕಾಷ್ಟು ಮಾಡಿದ್ರೆ ಬಂಗಾರದ ಮನುಷ್ಯ ದೂರದ ಬೆಟ್ಟ ಮೆಡಿದ ಶ್ರುತಿ ಇನ್ನು ಕೆಲವು ಅಂದರೆ ಇಲ್ಲಿ ಬಂದ ಮೇಲೆ ನಮಗೆ ಅಷ್ಟು ಬೆಂಗಳೂರಿಗೆ ಬಂದ ಮೇಲೆ ಅಷ್ಟು ಕಾಂಟ್ಯಾಕ್ಟೇ ಸುಮ್ಮನೆ ಒಬ್ಬರೊಬ್ಬರು ನೋಡಿದಾಗ ಮೀಟ್ ಮಾಡಿದಾಗ ಮಾತಾಡ್ತಿದ್ವಿ ಹೊರತು ಅಷ್ಟನ್ನೇ ಹೊರತು. ಬಂಗಾರದ ಮನುಷ್ಯದ ಯಾವ್ದಾದ್ರು ಘಟನೆಗಳಿದೆಯಾ? ಬಂಗಾರದ ಮನುಷ್ಯ ಇಲ್ಲ ಅಂಥ ಇದೇನೂ ಇಲ್ಲ.